हाय फ्रेंड्स, वेलकम बैक। वीडियोदल्ली कड़मे इन्वेस्टमेंट लाभ कोडुवंतह बिजनेस बग्गे तिळिसिकोडुत्तेने। ई बिजनेस गे यावदे रीति मशीनगळु बेकागिल्ल। हागाद्रे अदु याव बिजनेस अंद्रे हनी बिजनेस, अंद्रे जेनुतुप्प बिजनेस। प्रेजेंट हनियन्नु बहळ जनरु यूस माडुत्तिद्दारे। ई हनियन्नु फेस ग्लो बरोदिक्के आयुर्वेद प्रोडक्ट्गळल्लि कूड इदन्नु यूस माडुत्तिद्दारे। अष्टे अल्लदे ई हनी आरोग्यक्कू कूड तुंबा ओळ्ळेयदु। ಆದ್ದರಿಂದ ಈ ಹನಿಗೆ ತುಂಬಾನೇ ಡಿಮ್ಯಾಂಡ್ ಇದೆ। ಈ ಬಿಸಿನೆಸ್ ಮಾಡೋದರಿಂದ ಒಳ್ಳೆಯ ಸಂಪಾದನೆ ಮಾಡಬಹುದು। ಈ ಬಿಸಿನೆಸ್ ಅನ್ನು ಈಜಿಯಾಗಿ ಮಾಡಬಹುದು। ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿ ಕೊಡುತ್ತೇನೆ। ವಿಡಿಯೋನ ಕೊನೆವರೆಗೂ ನೋಡಿ। ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್, ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ। ಫ್ರೆಂಡ್ಸ್, ಮೊದಲನೆಯದಾಗಿ ನಾವು ಹೋಲ್ಸೇಲ್ ಆಗಿ ಹನಿಗಳನ್ನು ಪರ್ಚೇಸ್ ಮಾಡಬೇಕು। ಈ ಹನಿಯನ್ನು ಯಾರು ಸೆಲ್ ಮಾಡ್ತಾರೆ ಅಂದ್ರೆ ಜೇನು ಸಾಕಾಣಿಕೆ ಮಾಡುವವರು ಸೆಲ್ ಮಾಡುತ್ತಾರೆ। ಈ ಹನಿಗಳನ್ನು ಸೆಲ್ ಮಾಡುವವರ ಡೀಟೇಲ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ। ಅವರಿಂದ ನೀವು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಬಹುದು। ಎಷ್ಟು ಬೆಲೆಗೆ ಸೆಲ್ ಮಾಡ್ತಾರೆ ಅಂದ್ರೆ ಪರ್ ಕೆಜಿ ಗೆ ಅವರು 110 ನಿಂದ 120 ರೂಪೀಸ್ ಗೆ ಸೆಲ್ ಮಾಡ್ತಾರೆ। ಈ ರೀತಿ ನೀವು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಿದ ನಂತರ ಅವುಗಳನ್ನು 100 ಗ್ರಾಂ, 200 ಗ್ರಾಂ, 500 ಗ್ರಾಂ ತರ ಪ್ಯಾಕ್ ಮಾಡಿ ಸೆಲ್ ಮಾಡಬೇಕು। ಮಾರ್ಕೆಟ್ ನಲ್ಲಿ ದೊಡ್ಡ ಕಂಪನಿಗಳಾದ ಲಯನ್, ಡಾಬರ್ ಹನಿಗಳು ಕೆಜಿ ಗೆ 350 ರೂಪೀಸ್ ವರೆಗೂ ಸೆಲ್ ಮಾಡ್ತಿದ್ದಾರೆ। ಆದರೆ ನಾವು ಅದಕ್ಕಿಂತ ಕಡಿಮೆ ಬೆಲೆಗೆ ಸೆಲ್ ಮಾಡಬೇಕು। ಅಂದ್ರೆ 1 ಕೆಜಿ ಗೆ 250 ರೂಪೀಸ್ ಗೆ ಸೆಲ್ ಮಾಡಬೇಕು। ಹೀಗೆ ಸೆಲ್ ಮಾಡಿದ್ರೆ ನಮಗೆ ಒಳ್ಳೆಯ ಪ್ರಾಫಿಟ್ ಸಿಗುತ್ತೆ। ಈ ಹನಿಗಳನ್ನು ಪ್ಯಾಕ್ ಮಾಡಲು ನಮಗೆ ಎಂಪ್ಟಿ ಬಾಟಲ್ ಗಳು ಬೇಕಾಗುತ್ತೆ। ಅದರ ಬೆಲೆ 200 ಗ್ರಾಂ ಬಾಟಲ್ ಗೆ 4 ರೂಪೀಸ್ ಆಗುತ್ತೆ, 500 ಗ್ರಾಂ ಜಾರ್ ಗೆ 7 ರೂಪೀಸ್ ಆಗುತ್ತೆ, ಹಾಗೆ 1 ಕೆಜಿ ಬಾಟಲ್ ಗೆ 13 ರೂಪೀಸ್ ಆಗುತ್ತೆ। ಫ್ರೆಂಡ್ಸ್, ಈ ಬಿಸಿನೆಸ್ ಅಲ್ಲಿ ನಾವು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಶಾಪ್ಗಳಿಗೆ ಸೆಲ್ ಮಾಡಬಹುದು, ಅಥವಾ ಒಂದು ಸಣ್ಣ ಸ್ಟೋರ್ ತರ ಮಾಡಿ ನಾವೇ ಸೆಲ್ ಮಾಡಬಹುದು। ನಾವೇ ಸೆಲ್ ಮಾಡಿದ್ರೆ ಪ್ರಾಫಿಟ್ ಇನ್ನು ಜಾಸ್ತಿ ಸಿಗುತ್ತೆ। ಈಗ ಈ ಬಿಸಿನೆಸ್ ನ ಪ್ರೊಡಕ್ಷನ್ ಕಾಸ್ಟ್ ಮತ್ತು ಪ್ರಾಫಿಟ್ ಬಗ್ಗೆ ನೋಡೋದಾದ್ರೆ ಫ್ರೆಂಡ್ಸ್, ನಮಗೆ 1 ಕೆಜಿ ಹನಿ 100 ಇಂದ 120 ರೂಪೀಸ್ ಗೆ ಸಿಗುತ್ತೆ। ಇನ್ನು ಪ್ಯಾಕಿಂಗ್ ಮಾಡೋಕೆ ಬಾಟಲ್ ಖರ್ಚು 15 ರೂಪೀಸ್ ಆಗುತ್ತೆ। ಸೋ 1 ಕೆಜಿ ಹನಿ ಪ್ರೊಡಕ್ಷನ್ ಗೆ ಆಗುವ ಖರ್ಚು 135 ರೂಪಾಯಿ। ಹೋಲ್ಸೇಲ್ ಆಗಿ ನಾವು ಇದನ್ನ 250 ರೂಪೀಸ್ ಗೆ ಸೆಲ್ ಮಾಡಬೇಕು। ಹೀಗೆ ಸೆಲ್ ಮಾಡಿದ್ರೆ ನಮಗೆ ಪರ್ ಕೆಜಿ ಗೆ 115 ರೂಪೀಸ್ ಪ್ರಾಫಿಟ್ ಸಿಗುತ್ತೆ। ಇದೇ ರೀತಿ ನೀವು ದಿನಕ್ಕೆ 30 ಕೆಜಿ ಸೆಲ್ ಮಾಡಿದ್ರೆ ದಿನಕ್ಕೆ 3450 ರೂಪಾಯಿ ಪ್ರಾಫಿಟ್ ಸಿಗುತ್ತೆ। ಇನ್ನು ಸ್ವಂತ ಶಾಪ್ ಇಟ್ಕೊಂಡು ಹೋಲ್ಸೇಲ್ ಅಲ್ಲದೆ ರೀಟೇಲ್ ಆಗಿ 300 ರೂಪೀಸ್ ಗೆ ಸೆಲ್ ಮಾಡಬಹುದು। ಈ ರೀತಿ ಸೆಲ್ ಮಾಡಿದ್ರೆ ನಿಮಗೆ ಇನ್ನು ಹೆಚ್ಚು ಪ್ರಾಫಿಟ್ ಸಿಗುತ್ತೆ। ಈ ಬಿಸಿನೆಸ್ ಗೆ ಸಂಬಂಧಪಟ್ಟ ಹನಿ ಸಪ್ಲೈಯರ್ ಗಳ ಲಿಂಕ್ ಮತ್ತು ಪ್ಯಾಕಿಂಗ್ ಬಾಟಲ್ ಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ನೀವೊಮ್ಮೆ ಚೆಕ್ ಮಾಡಬಹುದು। ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಹಾಗೂ ಯಾವುದಾದ್ರೂ ಬಿಸ್ನೆಸ್ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಅದನ್ನು ಕಮೆಂಟ್ ಮಾಡಿ, ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।